ಬೆಂಗಳೂರು ಬೆಂಗಳೂರು ಫಸ್ಟ್ ಗೆ ಮತ್ತೆ ಸ್ವಾಗತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ನೂತನ ಗಾಜಿನ ಮನೆ ನಿರ್ಮಾಣವಾಗ್ತಿದೆ ಇದರ ಕಾಮಗಾರಿ ಪ್ರಾರಂಭವಾದ ದಿನದಿಂದಲೂ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ಆದರೆ ಸ್ಥಳೀಯ ಜನಪ್ರತಿನಿಧಿಗಳು ಯಾವುದನ್ನು ಲೆಕ್ಕಿಸದೆ ಕೆಲಸವನ್ನ ಮುಂದುವರಿಸಿದ್ದಾರೆ ದೊಡ್ಡ ಕಮಾನುಗಳೊಂದಿಗೆ ಕಣ್ಣಮನ ಸೆಳೆಯುತ್ತಿರೋ ಸುಂದರ ಗಾಜಿನ ಮನೆ ಡಾಕ್ಟರ್ ರಾಜರನ್ನ ಸ್ಮರಿಸೋ ಮುತ್ತುರಾಜ ಆಲಯ ಅಂದಹಾಗೆ ಬೆಂಗಳೂರಿನ ಗೋವಿಂದರಾಜನಗರದ ವ್ಯಾಪ್ತಿಯ ಡಾಕ್ಟರ್ ರಾಜಕುಮಾರ್ ವಾರ್ಡ್ನಲ್ಲಿ ನೂತನ ಗಾಜಿನ ಮನೆ ಆದರೆ ಸಮುದಾಯ ಭವನದ ಆವರಣದಲ್ಲಿ ಈ ಗಾಜಿನ ಮನೆ ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸಮುದಾಯ ಭವನಕ್ಕೆ ಬರೋ ವಾಹನಗಳ ಪಾರ್ಕಿಂಗ್ಗೆ ಸಮಸ್ಯೆಯಾಗುತ್ತಿ ಅನ್ನೋದು ಸ್ಥಳೀಯರ ವಾದ समुदाय भवन के 87 लक्षवे मंद नवीकरण के अंत अली बिगड़ आगे 87 लक्ष बीवीएम पी इंद मत समुदाय भवन नवीकरण के अदान इली एक्सिक्यूटिव इंजीनियर अंडरन डिवेडी 45 लक्ष गाजिन मने निर्माण वार्डन बीबीएम पी सदस्य गंगा भैरय्य कारणकू नि प्रश्ने अंतारे ಗಾಜಿನ ಮನೆ ಬೇಡ ಅಂತ ಹೇಳಬೇಕಾದರೆ ಲೋಕಲ್ನವರು ಹೇಳಬೇಕು ನಾನು ಲೋಕಲ್ನವರು ಎಲ್ಲರ ಜೊತೆನೂ ಮಾತಾಡಿದ್ದೀನಿ ಸೀನಿಯರ್ ಸಿಟಿಜನ್ ಜೊತೆಗೆ ಆ ದೇವಸ್ಥಾನದ ಸಮಿತಿಯವರ ಜೊತೆ ಮಾತಾಡಿದ್ದೀನಿ ನಮ್ಮ ಕಮಿಷನರ್ ಕರ್ಕೊಂಡು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ದೀನಿ ಇದರ ಅವಶ್ಯಕತೆ ಇದೆ ಸರ್ ಬಡವರು ಮದುವೆ ಮಾಡ್ತಾ ಇದ್ದಾರೆ ಬಡವರಿಗೋಸ್ಕರ ಈ ಕಲ್ಯಾಣ ಮಂಟಪ ಮಾಡಿ ನಾವು ಮಿನಿಮಮ್ ಚಾರ್ಜ್ ಮಾಡಬೇಕು ಡೈನಿಂಗ್ ಹಾಲ್ ಮತ್ತೆ ಅದನ್ನ ಬಫೆ ಅಂತ ಉಪಯೋಗಿಸ್ಕೊಂಡ್ರೆ ಈ ಗಾಜಿನ ಮನೆಯಲ್ಲಿ ರಿಸೆಪ್ಷನ್ ಮಾಡಬಹುದು ಸಮುದಾಯ ಭವನದ ನವೀಕರಣಕ್ಕೆಂದು ಬಿಬಿಎಂಪಿ 87 ಲಕ್ಷ ರೂಪಾಯಿ ನೀಡಿದೆ ಆದರೆ ಪಾಲಿಕೆ ಸದಸ್ಯರು ಮಾತ್ರ ಆ ಹಣವನ್ನ ನವೀಕರಣಕ್ಕೆ ಬಳಸದೆ ಗಾಜಿನ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ ಅನ್ನೋದು ಸ್ಥಳೀಯರ ಮತ್ತೊಂದು ಆರೋಪ ಅದೇನೇ ಇರಲಿ ಇವರ ಕಿತ್ತಾಟದ ನಡುವೆ ಮೇರು ನಟ ಡಾಕ್ಟರ್ ರಾಜ್ ಹೆಸರಿಗೆ ಬೆಟ್ಟು ಬೀಳುತ್ತಿರುವುದು ಮಾತ್ರ ಸುಳ್ಳಲ್ಲ ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ನಾಗರಾಜ್ ಜೊತೆ ಪಿ ಮಧುಸೂದನ್ ಸುವರ್ಣ ನ್ಯೂಸ್ ಕತ್ತಲಲ್ಲಿ ಬದುಕು ಕಾಣೋ ಮಂದಿಗೆ ಆಶ್ರಯ ನೀಡೋದೇ ಜೀವನ ಇದುವೇ ವಿಶ್ವ ಅಂಗವಿಕಲರ ದಿನದ ಧ್ಯೇಯ ಈ ಹಿನ್ನೆಲೆಯಲ್ಲಿ ಅಪೋಲೋ ಆಸ್ಪತ್ರೆ ಅಂಗವಿಕಲರ ದಿನವನ್ನ ವಿಭಿನ್ನವಾಗಿ ಆಚರಿಸುತ್ತೆ ಇದು ಅಂಗವಿಕಲರ ದಿನದ ಸ್ಪೆಷಲ್ ಅಂಧತನ ಅಥವಾ ಅಂಗಹೀನತೆ ಶಾಪವಲ್ಲ ಇವರಿಗೆ ಅವಕಾಶ ಪ್ರೋತ್ಸಾಹ ಕೊಟ್ಟರೆ ಅದ್ಭುತ ಸಾಧನೆಯನ್ನ ಮಾಡಬಲ್ಲರು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇತ್ತೀಚೆಗೆ ಪ್ಯಾರಾಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದ ಗಿರೀಶ್ ಈತ ಕೂಡ ಒಬ್ಬ ವಿಕಲಚೇತನನೇ ಅಂಗವಿಕಲ ದಿನದಂಗವಾಗಿ ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಅಪೋಲೋ ಆಸ್ಪತ್ರೆ ವತಿಯಿಂದ ಗಿರೀಶ್ನನ್ನ ಸನ್ಮಾನಿಸಲಾಯಿತು ಇದೇ ವೇಳೆ ನಟ ವಿಜಯ ರಾಘವೇಂದ್ರ ಉಪಸ್ಥಿತರಿದ್ದರು ಬಹಳ ಖುಷಿಯಾಯಿತು ಏಕೆಂದರೆ ಇವತ್ತು ವಿಶ್ವ ಅಂಗವಿಕಲ ದಿನಾಚರಣೆ ಸೋ ನಾನು ಕೂಡ ಒಬ್ಬ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಆಗಿ ಇಂತ ಒಂದು ಕಾರ್ಯಕ್ರಮಕ್ಕೆ ಬಂದು ಸೋ ಇವತ್ತು ನಾನು ಒಂದು ಆನರ್ ಆಗಿದ್ದು ಬಹಳ ಖುಷಿಯಾಯಿತು ಇಂತ ಒಂದು ಕ್ಷಣಕ್ಕೆ ಒಂದು ಅಪೋಲೋ ಆಸ್ಪತ್ರೆ ಮತ್ತೆ ಸಂಸ್ಥೆ ನನಗೊಂದು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದು ಬಹಳ ಖುಷಿಯಾಯಿತು ಎಲ್ಲರಿಗೂ ಒಂದೇ ಒಂದು ಕಿವಿ ಮಾತು ಯಾವುದೇ ಕಾರಣಕ್ಕೂ ಯಾರು ಕೂಡ ಡಿಸೇಬಲ್ಡ್ ಅಂತ ಅನ್ಕೊಳ್ಳದೇನೆ ಅದನ್ನು ಡಿಫರೆಂಟ್ಲಿ ಏಬಲ್ಡ್ ಅಥವಾ ಸ್ಪೆಷಲಿ ಏಬಲ್ಡ್ ಅಂತ ಅನ್ಕೊಂಡ್ರೆ ಅವರಿಗೂ ಸಮವಾದಂಥ ಅವಕಾಶಗಳು ಸಿಕ್ಕಿ ಸಮವಾದಂಥ ಸಾಧನೆಗಳನ್ನು ಮಾಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಕಾರ್ಯಕ್ರಮದಲ್ಲಿ ಎನ್ಜಿಓ ಸಂಘಟನೆ ಕಾರ್ಯಕರ್ತರು ತಯಾರಿಸಿದ ಕರಕುಶಲ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಜೊತೆಗೆ ವಿಕಲಚೇತನ ಬಾಲಕಿಯ ಡಾನ್ಸ್ ಎಲ್ಲರ ಗಮನ ಸೆಳೆಯಿತು ಅಂಗವಿಕಲರ ದಿನದ ಅಂಗವಾಗಿ ಅಪೋಲೋ ಆಸ್ಪತ್ರೆ ಈ ತಿಂಗಳು ಪೂರ್ತಿ ಅಂಗವಿಕಲರಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದೆ ಒಟ್ಟಿನಲ್ಲಿ ವಿಕಲಚೇತನದ ಬಾಳಲ್ಲಿ ಬೆಳಕು ಕಾಣಿಸುವ ಪ್ರಯತ್ನ ನಾವು ಮಾಡೋಣ ಬೆಂಗಳೂರಿನಿಂದ ಕ್ಯಾಮೆರಾಮನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ ಸುವರ್ಣ ನ್ಯೂಸ್